ಸಾಮಾನ್ಯವಾಗಿ ಮನುಷ್ಯರ ಜೀವನವನ್ನ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ತಾಪಮಾನ ದೇಹಕ್ಕೆ ಅವಶ್ಯಕತೆ ತಕ್ಕಂತೆ 30 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶ ಆದರೂ ಇರಲೇಬೇಕಾಗುತ್ತೆ ಇಲ್ಲ ಆದ್ರೆ ಕನಿಷ್ಠ ಪಕ್ಷ ಒಂದು 15 ರಿಂದ 20 ಆದರೂ ಇರಲೇಬೇಕು ಆದ್ರೆ ಹಿಮಾಚಲ ಪ್ರದೇಶ ಮತ್ತೆ ಜಮ್ಮು ಕಾಶ್ಮೀರ ಸಿಯಾಚಿನ್ ಅಂತ ಕಡೆ ಸಾಕಷ್ಟು ಮೈನಸ್ लो लेवल नली 0% ನಷ್ಟು ಉಷ್ಣಾಂಶ ಇರುತ್ತೆ ಅಂತ ಕಡೆನೂ ಕೂಡ ದೇಶದ ಭದ್ರತೆಯನ್ನ ಕಾಪಾಡೋದಕ್ಕೆ ಯೋಧರು 24 ಗಂಟೆಗಳ ಕೂಡ ಸೇವೆನ ಸಲ್ಲಿಸುತ್ತಾರೆ ಅವರನ್ನ ಯುದ್ಧವೀರ ಅಂತಾನೂ ಕೂಡ ಹೇಳ್ತಾರೆ ಹಿಮವೀರ ಅಂತಾನೂ ಕೂಡ ಕರೀತಾರೆ ಆ ಒಂದು ಹಿಮವೀರಗಳು ಪ್ರತಿ 24 ಗಂಟೆಗಳ ಕಾಲ ಹಿಮಾಚಲ ಪ್ರದೇಶದಲ್ಲಿ ಏನು ಪ್ರತಿದಿನ ಕೂಡ 24 ಗಂಟೆಗಳ ಹಿಮ ಸುರಿಯುತ್ತಾ ಇರುತ್ತೆ ಅಲ್ಲಿ ಅಂತ ಜಾಗದಲ್ಲಿ ಹೇಗೆ ವಾಸ ಮಾಡಬೇಕು ಹೇಗೆ ಅವರು ದೇಶವನ್ನ ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಬೇಕಾದಂತ ಒಂದು ಸುಸಜ್ಜಿತವಾದಂತ ಡ್ರೆಸ್ ಕೋಡ್ ಕೂಡ ಒಂದು ಇವತ್ತು ಕಂಡುಹಿಡಿಯಲಾಗಿದೆ ಆ ಡ್ರೆಸ್ ಕೋಡ್ ನ ವಿಶೇಷತೆ ಏನಂತಂದ್ರೆ ಅದಕ್ಕೆ ಆಗದಂತ ಏನು ಹಿಮವೀರ ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡ್ತೀವಿ ಒಂದು 7 ಪರೆ ಇರುವಂತ 7 ಲೆವೆಲ್ ಇರುವಂತ ಒಂದು ಡ್ರೆಸ್ ಅನ್ನು ಕೂಡ ಕಂಡುಹಿಡಿಯಲಾಗಿದೆ ಆ ಒಂದೊಂದು ಲೇಯರ್ ಅನ್ನು ಕೂಡ ಒಂದೊಂದನ್ನ ಪ್ರೊಟೆಕ್ಟ್ ಮಾಡುತ್ತೆ ಬಾಡಿಗೆ ಪ್ರಮುಖವಾಗಿ ಏನಂತಂದ್ರೆ ಅಲ್ಲಿ ಹಿಮಾಲಯ ಪ್ರದೇಶದಲ್ಲಿ ಇರಬೇಕಾದ್ರೆ ಅಲ್ಲಿ ಸ್ನಾನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಕನಿಷ್ಠ ಪಕ್ಷ ಯಾವಾಗಲೂ ಅವರು ರಜೆ ಸಿಕ್ಕಿದಾಗ 15 ಇಲ್ಲ 20 ದಿನಕ್ಕೆ ಅಲ್ಲಿಂದ ರಿಲೀವ್ ಆಗಿ ಬೇರೆ ಕಡೆ ಹೋಗಿ ಸ್ನಾನ ಮಾಡಿ ಮತ್ತೆ ಹೋಗಬೇಕು ಆಗ 15 ದಿನಗಳ ಕಾಲ ಸ್ನಾನ ಮಾಡಿಲ್ಲ ಅಂತಂದ್ರೆ ಮುಖ ತೊಳೆದಿಲ್ಲ ಅಂತಂದ್ರೆ ಅವರಿಗೆ ಬೇರೆ ತರ ಫಂಗಲ್ ಇನ್ಫೆಕ್ಷನ್ ಇಲ್ಲ ಬಾಡಿದ ಬೇರೆ ಏನಾದರೂ ಸ್ಮೆಲ್ ಬರೋದು ಈ ರೀತಿಯಾಗಿ ಒಂದು ಇಲ್ಲ ಒಂದು ಕಡೆ ಬ್ಯಾಕ್ಟೀರಿಯಲ್ ಕ್ರಿಯೇಟ್ ಆಗೋದು ಅವರ ದೇಹಕ್ಕೆ ತೊಂದರೆ ಆಗೋದು ಈ ರೀತಿಯಾಗಿ ಆಗುತ್ತೆ ಅಂತವದು ಯಾವುದನ್ನು ಕೂಡ ಆಗದಂತೆ ಈ ರೀತಿಯಾಗಿ ಒಂದು ಏನು 7 ಲೇಯರ್ಸ್ ನ ಡ್ರೆಸ್ ಅನ್ನು ಕಂಡುಹಿಡಿಯಲಾಗಿದೆ ಈ ಪ್ರಮುಖವಾಗಿ ನೋಡ್ತಾ ಇರಬಹುದು ಒಳಗಡೆ ಒಂದು ಲೋ ಲೇಯರ್ ಅಂತ ಒಳಗಡೆ ಒಂದು ಲೇಯರ್ ಇದೆ ಅದು ಬನಿನು ನಾವು ಒಳಗಡೆ ಏನಾಗ್ತೀರ ಆ ಬನಿನು ಅದು ಆಂಟಿ ಬಯೋಟೆಕ್ ಅನ್ನ ಬಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ಏನು ಆಗದಂತೆ ಒಂದು ಲೇಯರ್ ಅನ್ನು ಕೂಡ ಅಳವಡಿಸಲಾಗಿದೆ ಅದಾದರ ಮೇಲೆ ಒಂದು ಟೀ-ಶರ್ಟ್ ತರ ಅದು ಕೂಡ ಅದೇ ರೀತಿಯಾಗಿ ಚಳಿ ಮತ್ತೆ ಗಾಳಿಗೆ ಏನು ಕೂಡ ಆಗಬಾರದು ಅನ್ನೋದು ತರದ ಒಂದು ಡ್ರೆಸ್ ಅದಾದ ನಂತರ ಆ ಬೆಚ್ಚಿಗೆ ದೇಹ ಬೆಚ್ಚಿಗೆ ಇರೋದಕ್ಕೆ ಒಂದು ಸ್ವೆಟರ್ ತರ ಒಂದು ಜರ್ಕಿನ್ ಅನ್ನು ಕೂಡ ಮಾಡಲಾಗಿದೆ ಅದಾದ ನಂತರ ಸ್ವೆಟರ್ ಗೆ ಯಾವುದೇ ಕಾರಣಕ್ಕೂ ಚಳಿ ಆಗಬಾರದು ಅಂತ ಮತ್ತೊಂದು ಲೇಯರ್ ಇದು ಅದಾದ ನಂತರ ಮತ್ತೊಂದು ಲೇಯರ್ ಹೀಗೆ ಒಂದೊಂದು ಲೇಯರ್ ಒಂದೊಂದು ರೀತಿಯಲ್ಲೂ ಕೂಡ ರಕ್ಷಣೆಯನ್ನು ಕೂಡ ಮಾಡುತ್ತೆ ಮತ್ತೆ ಒಂದು ತಾಪಮಾನಕ್ಕೆ ತಕ್ಕಂತೆ ಲೇಯರ್ಗಳು ವರ್ಕೌಟ್ ಮಾಡುತ್ತೆ ಒಂದು ಬಾರಿ ಏನಂತಂದ್ರೆ ಬಿಸಿಲು ಬರಬಹುದು ಆ ಬಿಸಿಲು ಬಂದಾಗ ಬಾಡಿ ಯಾವುದೇ ಕಾರಣಕ್ಕೂ ಕೂಡ ಬಿಸಿ ಆಗಬಾರದು ಯಾಕಂದ್ರೆ 7 ಲೇಯರ್ ಇರೋದ್ರಿಂದ ಬಾಡಿ ಬಿಸಿ ಆದರೆ ಮತ್ತೆ ಸಂಪೂರ್ಣವಾಗಿ ಡ್ರೆಸ್ ಎಲ್ಲ ಇರಿಟೇಷನ್ ಆಗಿ ಮತ್ತೆ ಡ್ರೆಸ್ ಬಿಚ್ಚಬೇಕಾಗುತ್ತೆ ಅದಕ್ಕೂ ಕೂಡ ಅನುಕೂಲ ಆಗಬೇಕು ಮತ್ತೆ ಅತ್ಯಂತ ತೀರ ಚಳಿ ಆದರೂ ಕೂಡ ಯಾವುದೇ ಕಾರಣಕ್ಕೂ ಅವ್ರಿಗೆ ಏನಾಗಬಾರದು ಈಗ ಕಾಮನ್ ಪೀಪಲ್ಗೆ ಯಾವ ರೀತಿಯಾಗಿ ದೇಹಕ್ಕೆ ಎಷ್ಟು ಉಷ್ಣಾಂಶ ಬೇಕೋ ಎಷ್ಟು ಶೀತಾಂಶ ಬೇಕೋ ಅಷ್ಟನ್ನೇ ಇರುವಂತ ರೀತಿಯಾಗಿ ಕೂಡ ಈ ರೀತಿಯಾಗಿ ಡ್ರೆಸ್ ಅನ್ನು ಕೂಡ ಕಂಡುಹಿಡಿಯಲಾಗಿದೆ ಇದು ವಿಶೇಷವಾಗಿ ಹಿಮವೀರರಿಗೆ ಕಂಡಿರುವಂತ ಡ್ರೆಸ್ ಮತ್ತೆ ಮೇಲೆ ಇರುವಂತ ಏನು ಕೋಟ್ ಇದೆ ಇದರ ಮೇಲೆ ಎಷ್ಟೇ ಹಿಮ ಬಿದ್ದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಒಂದೇ ಒಂದು ಸಣ್ಣ ಹಿಮ ಕೂಡ ಒಳಗಡೆ ಹೋಗಿ ಆ ಯೋಧರಿಗೆ ಹಿಮವೀರರಿಗೆ ಚಳಿ ಆಗದಂತೆ ಈ ರೀತಿಯಾಗಿ ಡ್ರೆಸ್ ಅನ್ನು ಕಂಡಿರೋದು ಒಂದು ಸಂತಸದ ವಿಷಯ ಅಂತಾನೂ ಕೂಡ ಹೇಳಬಹುದು ಹಾಗಾಗಿ ಏರೋ ಇಂಡಿಯಾ 2023 ರಲ್ಲಿ ಇದ್ದು ಏನು ಹಿಮವೀರರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆದ್ಯತೆ ಕೊಡುವ ನಿಟ್ಟಿನಲ್ಲಿ ಒಂದಷ್ಟು ಟೆಕ್ನಾಲಜಿಗಳನ್ನು ಅಭಿವೃದ್ಧಿಪಡಿಸೋದು ಸಂತಸ ವಿಷಯವಾಗಿದೆ ಕ್ಯಾಮೆರಾಮನ್ ಪವನ್ ಜೊತೆ ಮಲ್ಲಂಡಳ್ಳಿ ಶಶಿಧರ್ ಪವರ್ ಟಿವಿ ಬೆಂಗಳೂರು ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡ್ತೀವಿ